ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಉಳ್ಳಾಗಡ್ಡಿ ಖಾರ ನಮ್ಮ ಅತ್ತಿ ಮಾಡಿ ತೋರ್ಸಾಕತ್ತಾರು ಭಾಳ ಚಲೋ ರೆಸ್ಪಾನ್ಸ್ ಬರತ್ತೈತಿ ಅತ್ತಿ ಕೈಯಾಗಿ ನಡಿಗೆಗೆ ಸೊ ಹಾಗಾಗಿ ಇವತ್ತು ಕೂಡ ಅವ್ರ ಕೈಯಾಗಿನ ಉಳ್ಳಾಗಡ್ಡಿ ಖಾರ ಹೆಂಗಿರ್ತತಿ ಯಾವ ರೀತಿ ಮಾಡ್ತಾರೋ ಅಂತ ತೋರ್ಸೋಕತ್ತೇನಿ ಬರ್ರಿ ಹಾಗಾದ್ರೆ ತಡ ಮಾಡೋದು ಬೇಡ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಫಸ್ಟ್ ನೋಡಿರಿ ಒಂದು ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡಿ ಖಾರ ನೋಡ್ಕೊಂಡು ತೊಗೋರಿ ನಿಮಗೆ ಖಾರ ಜಾಸ್ತಿ ಬ್ಯಾಡಪ್ಪ ಅಂದರೆ ಇದಕ್ಕಿಂತ ಕಮ್ಮಿ ತೊಗೋರಿ ಒಂದು ಸಣ್ಣ ಉಳ್ಳಾಗಡ್ಡಿನ ಆದಷ್ಟು ಸಣ್ಣದಾಗಿ ಹೆಂಚ್ಕೋರಿ ಆಮೇಲೆ ಒಂದು ಚಮಚದಷ್ಟು ಬೆಲ್ಲ ಗಿರ್ದ ಅಥವಾ ಕಾಲು ಚಮಚದಷ್ಟು ಅರಿಶಿನ ತೊಗೋಬೇಕು ಅದಾದಮೇಲೆ ನೋಡ್ರಿ ಒಂದು ಸಣ್ಣ ಕಪ್ಪಷ್ಟು ಶೇಂಗಾ ಅಥವಾ ಹುರಿಗಡ್ಲೆ ಒಂದು ಸಣ್ಣ ಬೆಳ್ಳುಳ್ಳಿ ಗಡ್ಡಿನ ಎಲ್ಲ ಸಿಪ್ಪಿ ತೆಗೆದು ರೆಡಿ ಮಾಡಿ ಇಟ್ಕೊಳತ್ತಿ ಒಂದು ಹೆಸಳು ಕರಿಬೇವು ಬೇಕು ನೋಡ್ರಿ ಅದಾದಮೇಲೆ ಅರ್ಧ ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ತೊಗೊಂಡಿ ನೀವು ಕಲ್ಲುಪ್ಪಿಲ್ಲ ಅಂದರೆ ಪುಡಿ ಉಪ್ಪನ್ನು ಕೂಡ ತೊಗೋಬೋದು ಸ್ವಲ್ಪೇ ಸ್ವಲ್ಪ ಹುಣಸೆಹಣ್ಣು ತೊಗೋಬೇಕ್ರಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿ ಎಲ್ಲ ಸ್ವಚ್ಛಗೆ ತೊಳ್ದಿಟ್ಕೊಂಡಿ ಆಮೇಲೆ ಮೆಣಸಿನ್ಕಾಯಿ ಹುರಿಯಕ್ಕೆ ಸ್ವಲ್ಪ ಎಣ್ಣೆ ಬೇಕು ರೀ ಈಗ ನೋಡಿರಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿ ಇನ್ನೇನಿಲ್ಲ ಪಟಾಪಟ ಉಳ್ಳಾಗಡ್ಡಿ ಖಾರನ ಮಾಡಬೇಕು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ನೀವು ಸಲ ಟ್ರೈ ಮಾಡೇ ಇದನ್ನು ಅಷ್ಟು ರುಚಿ ಇರ್ತೈತಿ ಈಗ ನಮ್ಮ ಅತ್ತಿ ಕೂಡ ರೆಡಿಯಾಗಿ ನಿಂತಾರು ಉಳ್ಳಾಗಡ್ಡಿ ಖಾರ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕ್ಕೆ ಮೊದಲಿಗೆ ನೋಡಿರಿ ಶೇಂಗಾನ ಹುರ್ಕೋಬೇಕು ಮೇನ್ ಏನಂದ್ರೆ ಶೇಂಗಾ ಕೂಡ ಒಳ್ಳೆ ರುಚಿ ಕೊಡ್ತತಿ ಉಳ್ಳಾಗಡ್ಡಿ ಖಾರದೊಳಗೆ ಚೆಂದಾಗೆ ಹುರ್ಕೋಬೇಕ್ರಿ ಸಿಪ್ಪೆಯನ್ನು ತೆಗಿಯೋ ಅವಶ್ಯಕತೆ ಇಲ್ಲ ಈ ಶೇಂಗಾ ಹುರ್ಕೊಂಡಾದ್ಮೇಲೆ ಕೆಲವೊಬ್ಬರು ಸಿಪ್ಪೆ ತೆಗ್ದು ಮಾಡ್ತಾರೋ ಸಿಪ್ಪೆ ತೆಗೆದು ಮಾಡೋದಕ್ಕಿಂತ ಸಿಪ್ಪೆ ಸಮೇತ ನಾವು ಉಳ್ಳಾಗಡ್ಡಿ ಖಾರ ಮಾಡ್ಕೊಂಡ್ರೆ ಇನ್ನೂ ರುಚಿ ಕೊಡ್ತೈತಿ ನೋಡ್ರಿ ಮೀಡಿಯಮ್ ಹುರಿ ಒಳಗೆ ಚೆಂದಾಗಿ ಹುರ್ಕೊಂಡಾಯ್ತು ಈಗ ಹುರ್ಕೊಂಡಿರೋ ಶೇಂಗಾನ ಒಂದು ಪ್ಲೇಟಿಗೆ ಹಾರಕ್ಕೆ ಹಾಕೊಳಾತತಿ ತನ್ನಗಾಗಕ್ಕೆ ಬಿಡಬೇಕು ಶೇಂಗಾನ ಅದಾದ್ಮೇಲೆ ನೋಡ್ರಿ ಈಗ ಹಸಿಮೆಣ್ಸಿನ್ಕಾಯಿನ ತೆಮಿಗೆ ಹಾಕ್ಕೊಳಾತೈತಿ ಹುರ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಹುರ್ಕೊಳಕ್ಕೆ ನೀವು ಜಾಸ್ತಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ರೆ ಮುರ್ಕೊಂಡು ಹಾಕೋರಿ ಇಲ್ಲ ಅಂದ್ರೆ ಹುರ್ಕೋಬೇಕಾದ್ರೆ ಸಿಡ್ಯಾಕ್ ಶುರು ಹಾಕ್ಕ ಸೊ ಆದಷ್ಟು ಹುಷಾರಾಗಿ ಹುರ್ಕೋಬೇಕು ಹಸಿ ಮೆಣಸಿನ್ಕಾಯಿನ ನೋಡಿರಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳತ್ತತಿ ಹಸಿ ಮೆಣಸಿನ್ಕಾಯಿ ಹುರ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತೈತಿ ಹಂಗೆ ಹಸಿ ಹಸಿದು ಹಾಕೋದ್ಕಿಂತ ಈ ಥರ ಹುರ್ಕೊಂಡನ್ನ ಹಾಕೋದು ಒಳ್ಳೆಯದು ಈ ಉಳ್ಳಾಗಡ್ಡಿ ಖಾರ ಹಳೆ ಮಂದಿ ಭಾಳ ಮಾಡ್ತಿದ್ರಿ ಈಗ ಬರ್ತಾ ಬರ್ತಾ ಈಗಿನ ಜನ್ರೇಷನ್ನು ಇಂಥ ಅಡುಗೆ ಎಲ್ಲ ಮರೆತು ಬಿಡತ್ತಾರೋ ಸೊ ಅತ್ತಿ ಅವ್ರ ಕಾಲದಾಗ ಮಾಡಕ್ಕತ್ತಿದ್ದ ಹಳೆ ರೆಸಿಪಿಗಳನ್ನ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳಕತ್ತಾರ ಈಗ ಹಸಿ ಮೆಣಸಿನ್ಕಾಯಿನ ಚೆಂದಾಗಿ ಆದಮೇಲೆ ಈಗ ನೋಡ್ರಿ ಅತ್ತಿ ಉಳ್ಳಾಗಡ್ಡಿ ಖಾರ ರೆಡಿ ಆಗಿದಾರು ಮೊದಲಿಗೆ ಏನು ಮಾಡ್ಬೇಕಂದ್ರೆ ನೋಡ್ರಿ ಹಸಿ ಮೆಣಸಿನ್ಕಾಯಿನ ಫಸ್ಟು ಚೆಂದಗೆ ಕುಟ್ಕೋಬೇಕು ಎಲ್ಲ ಇಂಗ್ರೀಡಿಯಂಟ್ಸ್ನೂ ಒಂದೇ ಸರಿ ಹಾಕಿ ಕುಟ್ಕೋಬಾರ್ದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳತೈತಿ ಹಸಿ ಮೆಣಸಿನ್ಕಾಯಿ ಜೋಡಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಕುಟ್ಕೊಳ್ಳೋದ್ರಿಂದ ಹಸಿ ಮೆಣಸಿನ್ಕಾಯಿ ಲಗೂನ ಚೆಂದಾಗೆ ಸಣ್ಣಗೆ ಪೇಸ್ಟ್ ಆಕತಿ ಹಾಗಾಗಿ ಕಲ್ಲುಪ್ಪ ಹಾಕಿ ಕುಟ್ಟಾತ್ತಾರ ಅದಾದಮೇಲೆ ನೋಡಿರಿ ಸ್ವಲ್ಪೇ ಸ್ವಲ್ಪ ಹುಣ್ಸೆಯನ್ನು ಹಾಕಿ ಅದನ್ನು ಕೂಡ ಕುಟ್ಕೊಳತ್ತಾರ ಈಗ ಕೆಲವೊಬ್ರು ಏನು ಮಾಡ್ತಾರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದೇ ಸಾರಿ ಹಾಕಿ ಕುಟ್ಟೋಕೆ ಚಾಲೋ ಮಾಡ್ತಾರೋ ಅದು ಸರಿ ಬರೋದಿಲ್ಲ ಅರ್ಧಂಬರ್ಧ ಪೇಸ್ಟ್ ಆಗ್ತತಿ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ಈ ಥರ ಚೆಂದಾಗಿ ಹರ್ಕೋಬೇಕು ಈಗ ನೋಡಿರಿ ಈ ಥರ ಚೆಂದಾಗಿ ಹರ್ಕೊಂಡಾರು ಹಸಿಮೆಣ್ಸಿನ್ಕಾಯಿ ಪೂರ್ತಿ ಏನು ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲ ಈಗ ಶೇಂಗಾ ಹಾಕ್ಕೊಳತ್ತಾರು ಶೇಂಗಾ ಅವ್ರು ಪೂರ್ತಿ ಹಾಕ್ಕೊಳತ್ತಿಲ್ಲ ನಿಮಗೆ ಶೇಂಗಾ ಭಾಳ ಇಷ್ಟಪಡ್ತಿರಪ್ಪ ಅಂದ್ರೆ ಅಷ್ಟು ಶೇಂಗಾ ಹಾಕ್ಕೋಬೋದು ನಮ್ಮತ್ತಿ ಸ್ವಲ್ಪ ಬಿಟ್ಟರು ನೋಡ್ರಿ ಈಗ ಇಷ್ಟು ಸೈಡ್ ಇಟ್ಟು ಈಗ ನೆಕ್ಸ್ಟು ಶೇಂಗಾನು ಕೂಡ ಪೂರ್ತಿ ಸಣ್ಣಗೆ ಕುಟ್ಕೊಳತ್ತಾರು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಪೂರ್ತಿಯಾಗಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ತರಿ ತರಿಯಾಗಿ ಕುಟ್ಕೋಬೇಕು ದಮ್ ದಮಾಗೆ ಕುಟ್ಕೋಬೇಕು ನೋಡ್ರಿ ಈ ಥರ ಕುಟ್ಕೊಳತ್ತಾರು ನೀವು ಮನ್ಯಾಗ ಕಲ್ಲಿಲ್ಲ ಅಂದ್ರೆ ನೀವು ಇದನ್ನು ಮಿಕ್ಸಿ ಜಾರ್ ಒಳಗೂ ಕೂಡ ಮಾಡ್ಕೋಬೋದು ಅಗದಿ ಟೇಸ್ಟ್ ಕೊಡ್ತತಿ ಬಾಯಿಗೆ ಒಳ್ಳೆ ರುಚಿ ಹೇಳ್ಬೋದು ಬಾಯಿ ಕೆಟ್ಟಿರ್ತೈತೆ ಒಂದೊಂದು ಸಾರಿ ಏನು ತಿಂದ್ರೂ ಟೇಸ್ಟ್ ಹತ್ತತಿರೋದಿಲ್ಲ ಅಂಥ ಟೈಮ್ನಾಗ ಈ ಉಳ್ಳಾಗಡ್ಡಿ ಖಾರ ಮಾಡ್ಕೊಂಡು ತಿನ್ರಿ ಭಾಳ ಅಂದ್ರೆ ಭಾಳ ರುಚಿ ನೋಡಿ ಈಗ ಶೇಂಗಾನೆಲ್ಲ ಚೆಂದಾಗೆ ಕುಟ್ಕೊಳತ್ತಾರೋ ಈಗ ಉಳ್ಳಾಗಡ್ಡಿ ಸೇರಿಸ್ಕೊಳತ್ತಾರೋ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ನೀವು ಬೇಕು ಅಂದರೆ ಉಳ್ಳಾಗಡ್ಡಿನ ಲಾಸ್ಟ್ ಒಳಗೂ ಸೇರಿಸ್ಕೊಬೋದು ಈಗ ಅವರು ಮೊದಲನೇ ಸೇರಿಸ್ಕೊಳತ್ತರು ಬಟ್ ಏನಂದ್ರೆ ಇದನ್ನು ಭಾಳ ಜಜ್ಕೋಬಾರ್ದು ಲೈಟಾಗಿ ಈ ಥರ ಪೂರ್ತಿ ಸಣ್ಣ ಆಗದೆ ಇರೋ ರೀತಿ ಕುಟ್ಕೋಬೇಕು ಈಗ ನೋಡ್ರಿ ಅರ್ಧಂಬರ್ಧ ಉಳ್ಳಾಗಡ್ಡಿನ ಆದಮೇಲೆ ಒಂದು ಸೈಡು ಜೀರಿಗೆ ಹಾಕ್ಕೊಳತ್ತಾರು ಜೀರಿಗೆ ಚೆಂದಾಗೆ ರೀ ಉಳ್ಳಾಗಡ್ಡಿ ಅರ್ಧಂಬರ್ಧ ಈಗ ಹಂಗೆ ಆಗೈತಿ ಅದ್ರ ಜೊತೆ ಜೀರಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಜೀರಿಗೆ ಪೂರ್ತಿಯಾಗಿ ಕುಟ್ಕೋಬೇಕು ರೀ ಜೀರಿಗೆನ ಆದಮೇಲೆ ಬೆಳ್ಳುಳ್ಳಿನ ಸೇರಿಸ್ಕೋಬೇಕು ರೀ ನೋಡ್ರಿ ಇದನ್ನು ಕೂಡ ಚೆಂದಾಗೆ ಜಜ್ಕೋಬೇಕು ಬೆಳ್ಳುಳ್ಳಿನೂ ನೋಡ್ರಿ ಈಗ ಬೆಳ್ಳುಳ್ಳಿನ ಜಜ್ಕೊಂಡಾಯ್ತು ಅದಾದ್ಮೇಲೆ ಬೆಲ್ಲ ಸೇರಿಸ್ಕೊಳತ್ತಾರೋ ಹುಣಸೆ ಹಣ್ಣು ಮತ್ತು ಬೆಲ್ಲ ಇದ್ರ ಅದು ಪರ್ಫೆಕ್ಟ್ ರುಚಿ ಅಂತ ಹೇಳ್ಬೋದು ಹುಳಿ ಮತ್ತು ಬೆಲ್ಲ ಇದ್ರೂ ಬೆಲ್ಲನೂ ಚೆಂದಾಗೆ ಪುಡಿ ಆಗೋವರೆಗೂ ಜಜ್ಕೋಬೇಕು ಈಗ ಗಿರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತಾರ ನೋಡ್ರಿ ಒಳ್ಳೆ ಕಲರ್ ಬರ್ತತಿ ಹಾಗಾಗಿ ಸ್ವಲ್ಪ ಅರಿಶಿನ ಸೇರಿಸ್ಕೊಳತ್ತಾರ ಜಾಸ್ತಿಯನ್ನು ಅರಿಶಿನ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾರೋ ಆಲ್ರೆಡಿ ಉಪ್ಪು ಸೇರಿಸ್ಕೊಂಡಿದ್ರು ಉಪ್ಪು ಕಮ್ಮಿ ಅನ್ಸತ್ತಿತ್ತು ಹಾಗಾಗಿ ಸ್ವಲ್ಪೇ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಒಂದು ಹೆಸರು ಕರಿಬೇವು ಸೇರಿಸ್ಕೋಬೇಕು ರೀ ಕರಿಬೇವು ಕೂಡ ಒಳ್ಳೆಯ ರುಚಿ ಕೊಡ್ತತಿ ಈಗ ನೋಡ್ರಿ ಇದನ್ನು ಕೂಡ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಜಜ್ಕೋಬೇಕು ಉಳ್ಳಾಗಡ್ಡಿನ ಮಾತ್ರ ನೀವು ಇದ್ರ ಜೊತೆ ಸೇರಿಸ್ಕೊಂಡು ಕುಟ್ಕೋಬೇಡ್ರಿ ನಾನು ಅದಕ್ಕೆ ಆಲ್ರೆಡಿ ಹೇಳೇನಿ ನೀವು ಬೇಕು ಅಂದರೆ ಉಳ್ಳಾಗಡ್ಡಿನ ಲಾಸ್ಟಲ್ಲೂ ಕೂಡ ಸೇರಿಸ್ಕೋಬೋದು ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕ್ರಿ ಕೊತ್ತಂಬರಿ ಸೊಪ್ಪಿಲ್ದ ಯಾವ ಅಡುಗೆನೂ ಕಂಪ್ಲೀಟ್ ಆದಂಗೆ ಅನಿಸೋದಿಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಕೂಡ ಚೆಂದಗೆ ಜಜ್ಕೋಬೇಕು ಒಂದೊಂದು ಸಾರಿ ರೊಟ್ಟಿ ಚಪಾತಿ ಜೊತೆ ಏನು ಪಲ್ಯ ಮಾಡ್ಬೇಕು ಅನ್ನೋದು ಹೊಳಿತಿರೋದಿಲ್ಲ ಅಂಥ ಟೈಮ್ದಾಗ ಬಿಸಿ ಬಿಸಿ ರೊಟ್ಟಿ ಚಪಾತಿಗೆ ಈ ಉಳ್ಳಾಗಡ್ಡಿ ಖಾರ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿರಿ ಕೊತ್ತಂಬರಿ ಸೊಪ್ಪನ್ನು ಚೆಂದಗೆ ಈ ಥರ ಜಜ್ಕೋಬೇಕು ಏನಾದರೂ ಮಿಕ್ಸಿ ಒಳಗೆ ನಾವು ಮಾಡೋ ಚಟ್ನಿಗಳಿಗಿಂತ ಈ ಕಲ್ಲೊಳಗೆ ಹರ್ಕೊಂಡು ಮಾಡ್ತೇವಲ್ಲ ಅದ ಒಳ್ಳೆ ಟೇಸ್ಟ್ ಅಂತ ರೀ ಆರೋಗ್ಯಕ್ಕೂ ಭಾಳ ಚಲೋ ನೋಡ್ರೀಗ ಚಂದಗೆ ದಮ್ ಆಗಿ ಕುಟ್ಕೊಂಡ್ ಏನು ಪೂರ್ತಿ ಏನು ಪೇಸ್ಟ್ ಆಗಬೇಕಾ ಮಿಕ್ಸಿ ಥರ ಅಂತ ಏನಿಲ್ಲ ದಮ್ ಆಗಿರಬೇಕು ಏನು ತರಿಯಾಗಿನೇ ಏನು ಕುಟ್ಕೋಬೋದು ನಾವು ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಸಣ್ಣ ಆಗಿದಾವಲ್ರಿ ಈಗ ಉಳ್ಳಾಗಡ್ಡಿನ ಲೈಟಾಗಿ ಪ್ರೆಸ್ ಮಾಡ್ಕೊಂಡು ಈ ಥರ ಕುಟ್ಕೊತ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ಮಾತ್ರ ಬಾಯಾಗಿ ಸಿಗೋ ಥರನೇ ಇರಬೇಕು ಪೂರ್ತಿ ಪೇಸ್ಟ್ ಅಂತೂ ಆಗೋ ಅವಶ್ಯಕತೆ ಇಲ್ಲ ಒಂದು ಸ್ಪೂನಿಂದ ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆಂದಾಗೆ ನೋಡಿರಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಹಣ್ಣು ಬೆಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಕುಟ್ಕೊಂಡೇವಲ್ಲ ಹಾಗಾಗಿ ಒಂದು ಸಾರಿ ಸ್ಪೂನಿಂದ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ನಾವು ಕುಟ್ಕೊಂಡ್ಬಿಟ್ರೆ ಉಳ್ಳಾಗಡ್ಡಿ ಖಾರ ರೆಡಿ ಆದಂಗೆ ರೀ ನಮ್ಮ ಅತ್ತಿ ಮಾಡಿರೋ ಉಳ್ಳಾಗಡ್ಡಿ ಖಾರ ಘಮ್ ಅನತತ್ರಿ ಎಲ್ಲ ಮಸಾಲೆ ಹಾಕಿದಾರಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಣ್ಣು ಒಳ್ಳೆ ಘಮ ಕೊಡತತಿ ಈಗ ಲಾಸ್ಟ್ ಒಳಗೆ ಒಂದೆರಡು ಚಮಚಾದಷ್ಟು ಅಡುಗೆಗೆ ಹಾಕೋ ಎಣ್ಣೆನ ಸೇರಿಸ್ಕೊಂಡು ಚೆಂದಗೆ ಮಿಕ್ಸ್ ರೀ ಇದರಿಂದ ಇನ್ನೂ ಟೇಸ್ಟ್ ಹೆಚ್ಚತತಿ ನಾವು ಬೆಳ್ಳುಳ್ಳಿ ಖಾರ ತಿನ್ಬೇಕಾದ್ರೂ ಈ ಥರ ಅಡುಗೆ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ತಿಂತೇವೆ ಅದೇ ಥರ ಈ ಉಳ್ಳಾಗಡ್ಡಿ ಖಾರಕ್ಕೂ ಫೈನಲ್ ಆಗಿ ಒಂದೆರಡು ಚಮಚಾದಷ್ಟು ಎಣ್ಣೆ ಸೇರಿಸಿದರು ನೋಡ್ರಿ ಈಗ ಒಂದು ಕಪ್ ಒಳಗ ತೆಗ್ದಿಡಾತಾರು ಏನಪ್ಪ ಅಂದ್ರೆ ಬಳ್ಳುಳ್ಳಿ ಖಾರ ನಾವು ಹದಿನೈದು ದಿನದ ಗಂಟ್ಲೆ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಬಟ್ ಏನಂದ್ರೆ ಇದ್ರಾಗ ಉಳ್ಳಾಗಡ್ಡಿ ಹಾಕಿರ್ತೈತಿ ಅದಕ್ಕಾಗಿ ಇದನ್ನ ಬಾಳ ದಿವಸ ಇಟ್ಕೊಂಡು ತಿನ್ನಕ್ಕಾಗೋದಿಲ್ಲ ಫೈನಲ್ ಆಗಿ ಉಳ್ಳಾಗಡ್ಡಿ ಖಾರ ಅಂತೂ ರೆಡಿ ಆಯ್ತು ಅತ್ತಿ ಏನ್ ಹೇಳ್ತಾರಂತ ಕೇಳೋನು ಬರ್ರಿ ಈ ಉಳ್ಳಾಗಡ್ಡಿ ಖಾರ ನೀವು ಮಾಡಿ ನೋಡ್ರಿ ಬಹಳ ರುಚಿ ಇರ್ತೈತಿ ರೊಟ್ಟಿ ಚಪಾತಿ ಅನ್ನದ ಜೊತೆ ಅಗ್ದಿ ಚಲೋ ಜರ ಬಂದು ಬಾಯಿ ಕೆಟ್ಟಾಗ ಇದ್ರಿ ಇವತ್ತಿನ ಉಳ್ಳಾಗಡ್ಡಿ ಖಾರ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಮತ್ತೆ ಭೇಟಿ ಆಗೊಂಡ್ರೆ ಎಲ್ಲರಿಗೂ ನಮಸ್ಕಾರ ನಾವು ಹಳ್ಳಿ ಊರವರು ಏನಾರು ತಪ್ಪಾಗಿದ್ರು ಸಮಸ್ಯೆ ರೀ